ನಮಸ್ಕಾರ ಹೊರಾತ್ರಿ ಅವರೇ. ನಾನು ಇತ್ತೀಚೆಗೆ ಈ ಪ್ರಶ್ನೆಗಳನ್ನ ನುಂಗುವಂಥ ಅಭ್ಯಾಸಗಳನ್ನ ಮಾಡ್ಕೊಂಡಿದ್ದೀನಲ್ಲ, ನನಗೆ ಈ ಅಹೋರಾತ್ರ ಅಂದರೆ ಯಾರು ಅನ್ನೋ ಪ್ರಶ್ನೆನ ನುಂಗ್ತಾನೇ ಇದ್ದೀನಿ. ಯಾಕೆ ಇಷ್ಟು ಆಕರ್ಷಣೆ, ಯಾಕೆ ಇಷ್ಟು ಇವ್ರ ಪುಸ್ತಕಗಳನ್ನ ಓದ್ತಾ ಇದ್ದೀನಿ, ಇವ್ರ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಅಂತ. ಸೊ ಆ ಪ್ರಶ್ನೆ ನುಂಗಿದಾಗ ನನಗೆ ಉತ್ತರ ಸಿಕ್ತು. ಸೊ ಅಹೋರಾತ್ರ ಒಂದು ಸಪ್ತ ಮಾತೃಕೆಯರ ಮಗ ಅಂತ, ಸಪ್ತ ಮಾತೃಕೆಯರ ವರಪುತ್ರ ಅಂತ. ಹಿಂಗೆ ಹೀಗೆ ಇದು ಭೂಮಿ ತಾಯಿ, ನಿಮ್ಮ ಹೆತ್ತ ತಾಯಿ, ನಿಮ್ಮ ಮಡದಿ, ನಿಮ್ಮ 5 ಹೆಣ್ಣು ಮಕ್ಕಳು, ಸೊ ಎಲ್ಲ ಸೇರಿದ್ರೆ ಸಪ್ತ ಆಯ್ತಲ್ಲ. ಸೊ ಈಗ ನಾಲ್ಕು ಆ ಪ್ರಶ್ನೆ ಈಗ ನನಗೆ ಉತ್ತರ ಸಿಕ್ತು. ಇದು ನಿಮ್ಮನ್ನ ಹೊಗಳಿಕೆಯಿಂದ ಹೊಗಳಬೇಕು ಅಂತಾಗಲಿ ಅಥವಾ ಮುಖಸ್ಥಿತಿಗೆ ಹೇಳುವಂಥ ಮಾತಾಗಲಿ ಅಲ್ಲ, ನನ್ನ ಅಂತರಾಳದಿಂದ ಬಂದಿರುವಂಥ ಒಂದು ಮಾತು. ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ನಾನು ನನಗೆ ಏನು ಅನಿಸ್ತು ಅದನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸತ್ಯ ನುಡಿದಿದೆಯಾ ಧನಂಜಯ? ಯಾಕಂದ್ರೆ ಅಹೋರಾತ್ರ ಯಾವುದೇ ಹೆಣ್ಣು ಮಗು, ಪುಟ್ಟ ಮಗು ಸಿಕ್ಕಿದ್ರೆ ಆ ಮಗುನ ಹೇಳದೆ ಇಂದು ದೊಡ್ಡ ಮಕ್ಕಳು ಯಾರಿಗೆ ಆಗ್ಲಿ ಹೆಣ್ಣು ಕಾಣಿಸಿದ ತಕ್ಷಣ ಹೇಳೋದು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ ಅಂತ ಹೇಳ್ತಾ ಇರ್ತೀನಿ, ಭೂದೇವಿ, ಪರ್ವತವರ್ಧಿನಿ ಹಿಂಗೆ ಹೇಳ್ತಾ ಇರ್ತೀನಿ. ಅದನ್ನ ಕೇಳೋಕೆ ಎಷ್ಟು ಜನ ಹೆಣ್ಮಕ್ಳು 20-30 ವರ್ಷದಿಂದ ಎದುರುಗಡೆ ಬಂದು ನಿಂತ್ಕೋತಾ ಇದ್ರು. ನೀ ಸತ್ಯ ಹೇಳ್ದಿದ್ಯಾ ಬಂಗಾರು? ಹೇಳಿದ್ಯ. ಸಪ್ತಮ ಶಾಕ್ತ ಸಂಪ್ರದಾಯ ತುಂಬ ಇಷ್ಟಪಟ್ಟಿದ್ದ ಅಹೋರಾತ್ರ, ಜೈನ ಸಂಪ್ರದಾಯ ಇಷ್ಟಪಟ್ಟಿದ್ದ, ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದ, ಕಡೆಗೆ ಈ ಕಿತ್ತಡಿ ಧರ್ಮವನ್ನು ಪಾಲಿಸಿಕೊಂಡು ವಿಶ್ವ ಮಾನವನಾಗುವತ್ತ ಹೋಗ್ತಾ ಇದ್ದಾನೆ. ಸತ್ಯ ನುಡಿದೆ ಧನಂಜಯ.